नमस्ते एल्लरिगू बनी टारो कार्ड गाइडेंस एनिदे नोडोण इवत्तु टारो एंजल्स नमगे एनु सलहे कोडलिक्के बयसुत्तारे नोडोण एंजल्स डिवाइन की गाइडेंस प्लीज अर्धनारीश्वर बंदिद्दारे ओके थैंक यू ತುಂಬಾ ಕಾರ್ಡ್ಸ್ ಇದೆ ತಗೊಳ್ಳೋಣ ದುರ್ಗಾದೇವಿ ಎನರ್ಜಿ ಕೂಡ ಇದೆ ಇಲ್ಲಿ ಲೆಟ್ಸ್ ಹೋಪ್ ಫಾರ್ ಬೆಸ್ಟ್ ಸೊ ಕುಂಡಲಿನಿ ಶಕ್ತಿ ಬಗ್ಗೆ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿ ಹೋಗುವಂಥ ಸಾಧ್ಯತೆ ಇದೆ ನಿಮ್ಮ ಕುಂಡಲಿನಿ ಎನರ್ಜಿ ಆ್ಯಕ್ಟಿವೇಟ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ತುಂಬ ಬದಲಾವಣೆ ಬರೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ನೀವು ಜೀವನನ ನೋಡುವಂಥ ದೃಷ್ಟಿಕೋನ ಬದಲಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಅದ್ರ ಜೊತೆಗೆ ನಿಮಗೆ ಸಾಕಷ್ಟು ಯಶಸ್ಸು ಬರೋದ್ರಲ್ಲಿ ಇದೆ ರೀಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಯಾವುದೇ ಕಾಯಿಲೆಯಿಂದ ಹೊರಗೆ ಬರುವಂಥ ಸಾಧ್ಯತೆ ಇದೆ ಜನಗಳಲ್ಲಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಬರುವಂಥ ಸಾಧ್ಯತೆ ಇದೆ ಮದುವೆ ಮಕ್ಕಳು ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಸೂರ್ಯನಾರಾಯಣ ಬಂದಿದ್ದಾರೆ ಸೊ ಸನ್ ಕಾರ್ಡ್ ಯಾವಾಗಲೂ ಪಾಸಿಟಿವ್ ವೈಬ್ರೇಷನ್ನ ಹೇಳುತ್ತೆ ಪಾಸಿಟಿವಿಟಿ ಬರ್ತಾ ಇದೆ ಅಂತ ಜೊತೆಗೆ ನಿಮ್ಮ ನ್ಯಾಚುರಲ್ ಬ್ಯೂಟಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ತುಳಸಿ ಮಾತೆ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ಅಂತ ಹೇಳ್ತಾ ಇದೆ ತುಳಸಿ ಆರಾಧನೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗುವಂಥ ಸಾಧ್ಯತೆ ಇದೆ ವೃಂದಾದೇವಿ ಬಂದಿರೋದ್ರಿಂದ ಜೊತೆಗೆ ಇಲ್ಲಿ ಗರುಡ ದೇವರು ಬಂದಿರೋದ್ರಿಂದ ಸೊ ನೀವು ಹೋಗಿ ಬರುವಂಥ ಹಾದಿಲಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಪ್ರಯಾಣದಲ್ಲಿ ಸಮಸ್ಯೆಗಳಿದ್ದರೆ ಗರುಡನ ಬೇಡ್ಕೊಳ್ಳಿ ಅಥವಾ ಗರುಡನ ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿರಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನೀವು ಹೋಗೋ ಕೆಲಸ ದಾರಿಲಿ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಅಂದಿದ್ರೆ ಅದು ಕೂಡ ಸರಿ ಹೋಗುತ್ತೆ ಜೊತೆಗೆ ನಿಮಗೆ ದೇವ್ರ ಬಗ್ಗೆ ಇರುವಂಥ ದೇವರು ನಿಮ್ಮ ಮತ್ತು ದೇವರ ಮಧ್ಯೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ ಆ ಥರ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನಿಮ್ಮ ದೇವರ ಮಧ್ಯೆ ನಿಮ್ಮ ಬೇಡಿಕೆಗೂ ದೇವರ ಆಶೀರ್ವಾದ ನಿಮ್ಮವ್ರಿಗೂ ತಲುಪೋದಕ್ಕೂ ಏನಾದರೂ ಅಡ್ಡಿ ಆಗ್ತಾ ಇದ್ದರೆ ಎಕ್ಸಾಂಪಲ್ಲಿ ನೀವೇನೋ ದೇವ್ರನ್ನ ಕೇಳ್ಕೊಂಡಿರ್ತೀರ ಅದಾಗಿರುತ್ತೆ ದೇವ್ರು ಕೊಟ್ಟಿರ್ತಾರೆ ಬಟ್ ನಿಮ್ಮವ್ರಿಗೂ ತಲುಪಿಸುವಂಥ ಮೀಡಿಯೇಟರು ಯಾರು ಇರ್ತಾರೆ ಯಾವುದೋ ಶಕ್ತಿ ನೆಗೆಟಿವಿಟಿ ಮಾಡೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ನಿಮಗೆ ಅಥವಾ ಏನಾದರೂ ಸಮಸ್ಯೆ ಉಂಟಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಕೈಗೆ ಬಂತು ಬಾಯಿಗೆ ಬರಲ್ಲ ಥರ ಆಗ್ತಾ ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ದೇವ್ರ ಬಗ್ಗೆ ಶ್ರದ್ಧಾಭಕ್ತಿ ಜಾಸ್ತಿ ಆಗುತ್ತೆ ಶತ್ರುಗಳು ನಾಶ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಬುದ್ಧ ಬಂದಿದ್ದಾರೆ ಬುದ್ಧ ಬಂದರೆ ಸ್ವಲ್ಪ ಧ್ಯಾನದ ಕಡೆ ಗಮನ ಕೊಡಿ ಜೊತೆಗೆ ಎಲ್ಲ ಕಳ್ಕೊಂಡಿದ್ರೂ ಏನು ಎಲ್ಲವೂ ಉಂಟು ಏನೂ ಇಲ್ಲ ಅನ್ನೋ ಥರ ಒಂದು ಧ್ಯಾನದ ಮುಖಾಂತರ ಅಥವಾ ಇರುವುದೆಲ್ಲವನ್ನು ಬಿಟ್ಟು ಗೌತಮ ಬುದ್ಧ ತನ್ನ ದೊಡ್ಡ ಸಾಮ್ರಾಜ್ಯನೇ ಬಿಟ್ಟು ಸನ್ಯಾಸಿಯಾಗಿ ಹೊರಟವರು ಸೊ ನಿಮ್ಮಲ್ಲಿ ಸ್ಪಿರಿಚುವಾಲಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ಜೊತೆಗೆ ವಿಷ್ಣು ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಾಗತ್ತೆ ಜೊತೆಗೆ ಯಾರ್ದಾದರೂ ಒಬ್ರ ಬಗ್ಗೆ ನಿಮಗೆ ಚಿಂತೆ ಆಗಿದ್ದರೆ ಫ್ಯಾಮಿಲಿ ಪರ್ಸನ್ ಯಾರ್ದ್ರ ಬಗ್ಗೆ ಅದರಲ್ಲೂ ಕೂಡ ನಿಮಗೆ ಅವರ ಸಮಸ್ಯೆಗಳು ಬಗೆಹರಿಯುತ್ತೆ ಜೊತೆಗೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಏನು ಮುಖ್ಯ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅದ್ರ ಜೊತೆಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ನಿಮ್ಮ ಹೃದಯ ಸಾಂತ್ವನಗೊಳ್ಳುವಂಥ ಸಮಯ ಅಂತ ಹೇಳ್ತಾ ಇದೆ ಸೊ ನಟರಾಜ ಶಿವ ಬಂದಿದ್ದಾರೆ ಇಲ್ಲಿ ಸೊ ಏನು ಭಯ ಪಟ್ಕೊಬೇಡಿ ಯಾವುದಕ್ಕೂ ಹೆದರ್ಕೊಬೇಡಿ ನಿರ್ಭೀತಿಯಿಂದ ನಿರ್ಭಯರಾಗಿ ಇರಿ ಪ್ರೊಟೆಕ್ಷನ್ ಇದೆ ನಿಮಗೆ ಜೊತೆಗೆ ಎಸ್ಪೆಷಲಿ ಯಾರು ಆರ್ಟ್ ಫೀಲ್ಡಲ್ಲಿ ಇದ್ದೀರಾ ಮ್ಯೂಸಿಕ್ ಫೀಲ್ಡಲ್ಲಿ ಅಥವಾ ಡ್ಯಾನ್ಸ್ ಫೀಲ್ಡಲ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀರಾ ನಿಮಗೆ ಸಾಕಷ್ಟು ಯಶಸ್ಸು ಇದೆ ಜೊತೆಗೆ ಪ್ರೊಟೆಕ್ಷನ್ನು ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಏನೇ ಸಮಸ್ಯೆಗಳಿದ್ರೂ ಅದೆಲ್ಲವೂ ಕೂಡ ಅದೆಲ್ಲದರಿಂದ ಹೊರಗೆ ಬರ್ತೀರಾ ಅಂತ ಹೇಳೋದ್ರ ಜೊತೆಗೆ ಯು ಆರ್ ಪ್ರೊಟೆಕ್ಟೆಡ್ ಅಂತ ಕೂಡ ಹೇಳ್ತಾ ಇದೆ ಸಂತೋಷವಾಗಿ ಇರಿ ನಿಮ್ಮ ಜೀವನಕ್ಕೆ ಸಂತೋಷ ನಾನು ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ಜೊತೆಗೆ ಕೃಷ್ಣ ಇದ್ದಾರೆ ಕೃಷ್ಣ ಬಂದಮೇಲೆ ಏನು ಹೇಳ್ತಾರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗತ್ತೆ ಸಕ್ಸಸ್ ಬರುತ್ತೆ ಸೊ ನಿಮ್ಮ ಕೆರಿಯರ್ ಕೂಡ ಚೆನ್ನಾಗಾಗುತ್ತೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ ಹನುಮಂತ ಬಂದಿದ್ದಾರೆ ಆಂಜನೇಯ
ಸೊ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಆರೋಗ್ಯದ ವಿಚಾರವಾಗಿ ಆಗಲಿ ಅಥವಾ ಎಮೋಷ್ನಲ್ ವಿಚಾರವಾಗಿ ಆಗಲಿ ಅಥವಾ ನಿಮ್ಮ ದೇಹ ದೃಢತೆ ಏನಿದೆ, ಏನಾದರೂ ಆರೋಗ್ಯದಲ್ಲಿ ಸುಸ್ತಾಗ್ತಾ ಇದ್ರೆ, ತುಂಬ ಸಮಸ್ಯೆ ಆಗ್ತಿದ್ರೆ, ಯಾವುದಾದ್ರೂ ಸಮಸ್ಯೆಯ ವಿರುದ್ಧ ಮನಸ್ಥಿತಿ ವಿರುದ್ಧ ಹೋರಾಡೋಕ್ಕಾಗ್ತಾ ಇಲ್ಲ, ಸುಸ್ತಾಗ್ತಿದೆ, ನನ್ನ ಕೈಲಿ ಆಗೋದಿಲ್ಲ ಇನ್ನು ಅಂತ ನಿಮಗೆ ಅನಿಸಿದರೆ ಅದರಲ್ಲೂ ಕೂಡ ಸಾಕಷ್ಟು ಯಶಸ್ಸು ಸಿಗುತ್ತೆ. ನಿಮ್ಮ ಫಿಸಿಕಲ್ ಬಾಡಿ ಬಗ್ಗೆ ಕೂಡ ಸಮಸ್ಯೆ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಜೊತೆಗೆ ನೀವು ಸೂಪರ್ ನ್ಯಾಚುರಲ್ ಸೂಪರ್ಮ್ಯಾನ್ ಥರ ಹನುಮಾನ್ ಜಿ ಇದ್ದಾರೆ, ಹಾಗಾಗಿ ಅವ್ರು ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಎಲ್ಲ ಅರ್ಧಂಬರ್ಧಂ ಕೆಲಸಗಳನ್ನು ಕೂಡ ಪೂರ್ತಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ ಸೇವೆ ಮಾಡುವಂಥ ಗುಣ ನಾನು ನಿಮ್ಮಲ್ಲಿ ಬೆಳೆಸ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಹಾಗಾಗಿ ರಾಮನ ಜಪ ಮಾಡಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಅಂತ ಹೇಳೋದ್ರಿಂದ ಆದಷ್ಟು ಬೇಗ ಆಂಜನೇಯ ನಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ ಚಾರು ಇವಾಗ ಏನು ಗೈಡೆನ್ಸ್ ಕೊಡಲಿಕ್ಕೆ ಬಯಸುತ್ತೆ ನೋಡೋಣ. ಓಕೆ, ಸಿಕ್ಸ್ ಆಫ್ ಕಾಯಿನ್ಸ್, ಸಿಕ್ಸ್ ಆಫ್ ಕಪ್, ದ ವರ್ಲ್ಡ್, ನೈಟ್ ಆಫ್ ಕಪ್, ಓಕೆ ಸಾರಿ, ಕಿಂಗ್ ಆಫ್ ಕಪ್, ಪ್ರಿನ್ಸಸ್ ಆಫ್ ಕಾಯಿನ್. ಏನು ಹೇಳಿ, ಎಲ್ಲವೂ ಪಾಸಿಟಿವ್ ಆಗೇ ಇದೆ. ಸೊ ಸಾಕಷ್ಟು ಕೊಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಫ್ಕೋರ್ಸ್ ಕೊಡೋದನ್ನು ಕಲ್ತಿದ್ದೀರಾ, ದುಡ್ಡು ಬರೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದೆ. ನೀವು ಮಾಡಿದಂಥ ದಾನ ಧರ್ಮ ಆಗಲಿ, ಪಾಪ ಪುಣ್ಯ ಇದೆಲ್ಲ ನೀವು ನಂಬೋದಾದರೆ, ನೀವು ಮಾಡಿರುವಂಥ ಒಳ್ಳೆ ಕರ್ಮಗಳು ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಜೀವನಕ್ಕೆ ವಾಪಸ್ ನಿಮ್ಮ ಹಳೆ ಪ್ರೇಮಿ ಇರ್ಬೋದು, ಅಥವಾ ಹಳೆ ಫ್ರೆಂಡ್ ಇರ್ಬೋದು, ಅಥವಾ ಹಳೆ ಮೆಂಬರ್ ಯಾರೋ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ, ಅಥವಾ ನಿಮ್ಮ ಹತ್ರ ಸಾಲ ಇಸ್ಕೊಂಡಿರೋರು ಕೂಡ ನಿಮಗೆ ಸಾಲ ವಾಪಸ್ ಮಾಡುವಂಥ ಸಾಧ್ಯತೆ ಇದೆ. ದ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಪ್ರಯಾಣ ಎಲ್ಲಿಗೋ ಬೆಳೆಸೋರು ಇದ್ದೀರಾ, ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯೋದ್ರಲ್ಲಿ ಇದೆ. ಸೊ ಜೊತೆಗೆ ರಿಲೇಷನ್ಶಿಪ್ ಎಂಡ್ ಅನ್ನೋದಕ್ಕಿಂತ ಒಂದು ಟಫ್ ಸಿಚುವೇಶನಲ್ಲಿ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ತೊಂದರೆ ಮಾಡಿದರು, ಯಾರು ನಿಮ್ಮ ಅಂತ್ಯನ ಬಯಸಿದ್ರು, ನಿಮಗೆ ಗೊತ್ತಿದೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ. ಆ ಪರಿಸ್ಥಿತಿ ಎಂಡ್ ಆಯಿತು, ಅಲ್ಲಿಗೆ ಬಿಟ್ಬಿಡಿ ಅದನ್ನು, ಮತ್ತೆ ಅವರು ವಾಪಸ್ ಬಂದರೆ ಸೇರಿಸ್ಬೇಡಿ ಅಂತ ಹೇಳ್ತಾ ಇದೆ. ನಿಮ್ಮ ಇಷ್ಟ, ಸೇರಿಸೋದು ಬಿಡೋದು ನಿಮ್ಮ ಇಷ್ಟ. ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ಇದೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಆಗಲಿ ಅಥವಾ ಪ್ರೀತಿ ವಿಚಾರವಾಗಿ ಆಗಲಿ ಮೋಸ ಹೋಗಿದ್ರೆ ಆ ಸಮಸ್ಯೆನ ಅಲ್ಲಿಗೆ ಬಿಡಿ, ಅದು ಅಲ್ಲೇ ಎಂಡ್ ಆಗ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ ಇದೆ, ಇಲ್ಲಿ ಪ್ರಿನ್ಸಸ್ ಆಫ್ ಕಾಯಿನ್ ಅಂದರೆ ಕಿಂಗ್ ಆಫ್ ಕಪ್, ಕ್ವೀನ್ ಆಫ್ ಕಾಯಿನ್, ಪೆಂಟಕಲ್ಸ್ ಅಂತ. ಅಂದರೆ ಇಲ್ಲಿ ನೀವು ಕೊಟ್ಟು ಎಲ್ಲ ಕಳ್ಕೊಂಡಿದ್ದೀರಾ, ಇಲ್ಲಿ ನೀವು ಮತ್ತೆ ದುಡಿಯೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಸೊ ಯಾವಾಗಲೂ ಕೊಡೋ ಕೈ ಬೇಡೋ ಅಂಥ ಪರಿಸ್ಥಿತಿಗೆ ಬರೋದು ಬೇಡ, ಆಗ ಬಂದಿದ್ದರೆ ಇನ್ನು ಮುಂದೆ ಕೂಡ ನೀವು ಕಳ್ಕೊಂಡೆ ಅಂತ ಏನು ಅಂದ್ಕೊಂಡಿದ್ದೀರಾ ಅದರ 10 ಪಟ್ಟು ಹೆಚ್ಚಾಗಿ, 6 ಪಟ್ಟು ಹೆಚ್ಚಾಗಿ ನೀವು ಪಡ್ಕೊಳ್ಳುವಂಥ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇದೆ. ಯಾರು ನಿಮ್ಮನ್ನು ಪ್ರೀತಿ ಬೇಡ ಅಂತ ಹೋದರೂ ಅವ್ರ ಜೊತೆ ರಿಲೇಷನ್ಶಿಪ್ ಎಂಡ್ ಮಾಡಿ ನ್ಯೂ ಪರ್ಸನ್, ನ್ಯೂ ಪ್ರೀತಿ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ, ಆ ಪ್ರೀತಿನ ಒಪ್ಕೊಳ್ತೀರಾ, ಅಗೇನ್ ನಿಮಗೆ ಬಿಟ್ಟಂಥ ವಿಚಾರ. ಇಲ್ಲ ನನ್ನ ಎಕ್ಸೇ ಬೇಕು ನನಗೆ ಅಂದರೆ ಎಕ್ಸ್ ಈಸ್ ಕಮಿಂಗ್, ಬಟ್ ಇಫ್ ಯು ಅಗ್ರಿ ನಿಮಗೆ ಬಿಟ್ಟಂಥ ವಿಚಾರ. ಯಸ್, ಕ್ವೀನ್ ಆಫ್ ಸೋರ್ಡ್ಸ್ ಆಗಲೇ ಹೇಳಿದ್ದನ್ನೇ ಹೇಳ್ತಾ ಇದೆ ಇಲ್ಲಿ ಕಾರ್ಡ್, ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ತಾ ಇದೆ. ನಿಮಗೆ ಬಿಟ್ಟಂಥ ವಿಚಾರ, ಹಳೆ ಸಾಲ್ಗಾರ್ಲಿ ಇರಲಿ, ಹಳೆ ಮೋಸ ಮಾಡಿ ಹೋದಂಥ ಪ್ರೀತಿ ವ್ಯಕ್ತಿಯಾಗಿರಲಿ, ಇಬ್ಬರಲ್ಲಿ ಯಾರಾದರೂ ಅಷ್ಟೇ ಬಂದರೆ ಒಪ್ಕೊಳ್ಳುವಂಥ ಪರಿಸ್ಥಿತಿ ನೀವಿಲ್ಲ. ಯಾಕೆಂದರೆ ಅಪ್ರಾಮಾಣಿಕರಿಗೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ಸ್ಥಾನ ಇಲ್ಲ, ಪ್ರಾಮಾಣಿಕತೆಗೆ ಮಾತ್ರ ನಿಮ್ಮ ಜೀವನದಲ್ಲಿ ಸ್ಥಾನ. ನಿಮಗೆ ಗೊತ್ತಿದೆ ಯಾರು ನಿಮ್ಮ ಜೊತೆ ಇದ್ದಾರೋ ಅವ್ರು ಇವಾಗ ಪ್ರಾಮಾಣಿಕರು, ಯಾರು ನಿಮ್ಮನ್ನು ಬಿಟ್ಟು ಹೋದರೂ ಅವರು ನಿಮ್ಮ ಲೈಫ್ ನಿಮ್ಮ ಇಷ್ಟ. ಸೊ 5 of Wands ತುಂಬ ಚಾಲೆಂಜಸ್ ಇದೆ, ಈಗ ಇನ್ ಫ್ಯೂಚರಲ್ಲೂ ಇದೆ, ಈಗೂ ಕರೆಂಟ್ ಸಿಚುವೇಷನಲ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ, ಕಷ್ಟ ಆಗ್ತಾ ಇದೆ.
ಆಳ್ಗೊಂದು ಕಲ್ಲು ತಲೆಗೊಂದು ಮಾತು ಅಂತ ನಡೀತಾ ಇದೆ ಜೀವನ. ಇಟ್ಸ್ ಓಕೆ, ಅದೆಲ್ಲ ಅಂತ್ಯ ಆಗುತ್ತೆ. ದ ಲವರ್ಸ್, ಸೊ ನಿಜವಾದ ಪ್ರೀತಿ, ನಿಜವಾಗಿ ನೀವೇನು ಡಿಸರ್ವ್ ಮಾಡ್ತೀರಾ ಅದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸೊ ಎರಡು ಟೂ ಆಫ್ ಕಪ್ಪು ಮತ್ತು ಎಸ್ ಆಫ್ ಕಪ್ಪು, ನನಗೆ ಒಂದು ಇಲ್ಲಿ ಎನರ್ಜಿ ಇನ್ನೊಂದೇನು ಪಿಕ್ ಆಗ್ತಿದೆ ಅಂದರೆ, ಎರಡು ಕೆಲಸ ಮಾಡಬೇಕು ಅಥವಾ ಎರಡು ವ್ಯಕ್ತಿಗಳ ಜೊತೆ ಇರಬೇಕು ಅಥವಾ ಎರಡು ಕೆಲಸ ಮಾಡಬೇಕು ಅನ್ನೋರಿಗೆ ಒಂದು ಅಂತ್ಯ ಕಾಯ್ದಿದೆ. ಸೊ ಖಂಡಿತ ಅದನ್ನು ನಿಲ್ಲಿಸಿ, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದೆ. ಒಂದು ಜೀವನ ಒಂದು ಒಬ್ಬರ ಜೊತೆ ಅಥವಾ ಒಂದು ಕೆಲಸ ಒನ್ ಟೈಮಿಗೆ ಈ ಥರ ಮಾಡಿ ಅಂತ ಹೇಳ್ತಾ ಇದೆ. ಸೊ ಲವ್ ರಿನ್ಯೂನ್ ಆಗುವಂಥ ಸಾಧ್ಯತೆ ಇದೆ. ಕ್ವೀನ್ ಆಫ್ ವಾಂಡ್, ಸೊ ಖಂಡಿತವಾಗ್ಲೂ ನಿಮ್ಮ ಕ್ರೌನ್ ಚಕ್ರ ಹೆಚ್ಚು ಆಕ್ಟಿವೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಕ್ರೌನ್ ಚಕ್ರ ಆಕ್ಟಿವೇಷನ್ ಕಡೆ ಕೂಡ ಗಮನ ಕೊಡಿ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಅನ್ಕಾರ್ಡ್ ಯಾವುದೋ ರಿವರ್ಸ್ ಆಯಿತು ಅಂತ ಅನ್ನಿಸ್ತದೆ. ಓಕೆ, ಸೊ ನಿಮ್ಮ ಕನಸುಗಳು ಏನಿದೆ ಅದ್ರ ಕಡೆ ಗಮನ ಕೊಡಿ. ನಿಮಗೆ ಎಲ್ಲ ಸತ್ಯ ಗೊತ್ತಿದೆ, ಬರೀ ದೈಹಿಕವಾಗಿ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು ಅಥವಾ ದೈಹಿಕ ಆಕರ್ಷಣೆಯಿಂದ ದೈಹಿಕ ಆಕರ್ಷಣೆನ ಪ್ರೀತಿ ಅಂತ ಅಂದ್ಕೊಳ್ಳುವಂಥ ಮೂರ್ಖತನನ ಮಾಡಬೇಡಿ. ಸಾರಿ ನಿಮಗೆ ಬಿಟ್ಟಂಥ ವಿಚಾರ ಅದು. ನಿಮಗೆ ಹಾಗನ್ಸಿದ್ರೆ, ದೈಹಿಕ ಆಕರ್ಷಣೆ ಪ್ರೀತಿ ಅನ್ಸಿದ್ರೆ ಅದರಿಂದ ಹೊರಗೆ ಬನ್ನಿ. ಸೊ ಬಹಳ ಜನಕ್ಕೆ ಸಾಧ್ಯ ಆದಷ್ಟು ಹೊಸ ಪ್ರೀತಿ, ಹೊಸ ಮದುವೆ ಬರುವಂಥ ಸಾಧ್ಯತೆ ಇದೆ, ಹೊಸ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಹಾರ್ಟ್ ಚಕ್ರ ಮತ್ತೆ ಓಪನ್ ಅಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಿಮಗೆ ಕಾಲ್ ಅಥವಾ ಮೆಸ್ಸೇಜ್ ಬರುವಂಥ ಸಾಧ್ಯತೆ ಇದೆ. ವೇಟ್ ಫಾರ್ ಇಟ್. ಸೊ ಒನ್ ಫೈನಲ್ ಕಾರ್ಡ್ ನೋಡೋಣ. ಸೊ ಎಸ್, ಒನ್ ಫೈನಲ್ ಅಡ್ವೈಸ್. ಥ್ಯಾಂಕ್ ಯು. ದ ಮೆಜಿಷಿಯನ್, ಎಸ್, ಏಸ್ ಆಫ್ ವಾಂಡ್ ಇದೆ. ಸೊ ಸೆವೆನ್ ಆಫ್ ವಾಂಡ್ ಇದೆ. ಸೊ ನಿಮಗೆ ಗೊತ್ತಿದೆ, ನಿಮ್ಮ ಕನಸುಗಳನ್ನ, ನಿಮ್ಮ ಆಸೆಗಳನ್ನ, ನಿಮ್ಮ ಹೊಸ ಉದ್ಯೋಗನ, ನಿಮ್ಮ ಹೊಸ ಆಫರ್ಸ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ. ಯಾಕೆ ಅಂದರೆ ಇದು ಯಾರದೋ ಶ್ರಮದಿಂದ ಬಂದಂಥದ್ದಲ್ಲ. ಇಲ್ಲಿ ಮೆಜಿಷಿಯನ್ ಏನಿದ್ರು ನೀವೇನೆ, ನಿಮ್ಮ ಮೆಜಿಷಿಯನ್ ನೀವು. ಇಲ್ಲಿ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥದ್ದು, ನೀವು ಜೀವನದಲ್ಲಿ ಪಡ್ಕೊಂಡಿರುವಂಥದ್ದು ಇದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಅಂತ್ಯ ಬರ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ, ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ಕೆಲಸದ ಆಫರ್ ಬರ್ತಾ ಇದೆ, ಹೊಸ ಪ್ರೇಮಿ ಸಿಗೋರಿದ್ದಾರೆ, ಹಳೆ ಪ್ರೇಮಿ ವಾಪಸ್ ಬರೋರಿದ್ದಾರೆ, ಸಾಲಗಾರರು ಸಾಲ ವಾಪಸ್ ತಂದು ಕೊಡುವಂಥ ಸಾಧ್ಯತೆ ಇದೆ, ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆ ಇದೆ. ಬಟ್ ನಿಮ್ಮ ಆ ಫೈಟಿಂಗ್ ಸ್ಪಿರಿಟ್ ಏನಿದೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ದ ಮೆಜಿಷಿಯನ್ ಎನರ್ಜಿಲಿ ಇರಿ. ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ವಿಜಯ ಸಾಧಿಸೋನೆ ಮೆಜಿಷಿಯನ್. ಸೊ ಬ್ಲ್ಯಾಕ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿರ್ಬೋದು, ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ಟ್ರ್ಯಾಪ್ ಮಾಡಿರ್ಬೋದು ಅಥವಾ ನಿಮಗೆ ಗೋಸ್ಟ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ಹಿಡಿದಿಟ್ಟಿರ್ಬೋದು, ನಿಮಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದು, ನಿಮಗೆ ಮೆಂಟಲಿ ಟಾರ್ಚರ್ ಮಾಡ್ತಾ ಇರ್ಬೋದು, ಅಥವಾ ನೀವಿರುವಂಥ ಪರಿಸ್ಥಿತಿನೇ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ಅಥವಾ ನೀವಿರುವಂಥ ಪರಿಸ್ಥಿತಿಯಿಂದ ನೀವು ಹೊರಗೆ ಬರೋಕೆ ಆಗದಿರ ಇರ್ಬೋದು. ಸೊ ಇದೆಲ್ಲವನ್ನು ಹೊರತರಲಿಕ್ಕೆ ಏನಾದರೂ ಇದ್ದರೆ ಏನಾದರೂ ಮ್ಯಾಜಿಕ್ ಆಗಬೇಕು. ಯಾಕೆ ಅಂದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ನೀವು ಮಾಡುವಂಥ ಪ್ರಯತ್ನಗಳೆಲ್ಲ ಮಾಡಿ ಮುಗಿದೇ ಆಗಿದೆ. ಸೊ ಇನ್ನೇನಿದ್ರು ನೆಕ್ಸ್ಟ್ ಮ್ಯಾಜಿಕ್ ಆಗಬೇಕು. ಆ ಮ್ಯಾಜಿಕ್ ನಿಮ್ಮ ಮುಖಾಂತರನೇ ಆಗುತ್ತೆ. ಆ ಮ್ಯಾಜಿಕ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಬರುತ್ತೆ. ಏನೇನೋ ಹೇಳ್ತಾ ಇಲ್ಲ. ಸೊ ಖಂಡಿತ ನಿಮ್ಮ ವಿಲ್ ಪವರ್, ನಿಮ್ಮ ಎನರ್ಜಿ ಇಲ್ಲಿ ಪಿಕ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ನಿಮ್ಮ ಫಸ್ಟ್ ಚಕ್ರ ಅಥವಾ ಸೆಕೆಂಡ್ ಚಕ್ರದ ಕಡೆ ಹೆಚ್ಚು ಗಮನ ಕೊಡಿ. ಇಲ್ಲಿ ನಂಬಿಕೆ ಮುಖ್ಯ ಮತ್ತು ಧೈರ್ಯ ಮುಖ್ಯ. ಧೈರ್ಯ ಸಾಹಸೇ ಲಕ್ಷ್ಮಿ ಅನ್ನೋ ಥರ. ಸೊ ಎಸ್, ದೇವರು ಆಗಲೇ ಹೇಳಿದೆ, ದೇವರಿಗೂ ಭಕ್ತರಿಗೂ ಮಧ್ಯೆ ಒಂದು ಏನಾದರೂ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ದೇವರೇ ಬಂದು ಇಳಿದ್ಬಿಟ್ಟಿದೆ ನಿಮಗೆ ಈ ಮಂತ್ರದಂಡ ಕೊಡಲಿಕ್ಕೆ. ಆಯಿತು, ನಿನ್ನೆಲ್ಲ ಪ್ರಾರ್ಥನೆಗೆ ನಾನು ಇಲ್ಲಿ ಬಂದಿದ್ದೀನಿ, ತಗೋ ನಿನಗೆ ಶಕ್ತಿ ಕೊಡ್ತೀನಿ, ನಿನಗೇನು ಬೇಕೋ ನೀನು ಉಪಯೋಗಿಸ್ಕೊ ಅಂತ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಯಾರೋ ಹೇಳಿದ್ರಿ ನಿಮ್ಮ ಹೆಸರು ಹೇಳಲ್ಲ ಅಂತ. ನನ್ನ ಹೆಸರು ಕಮಲಾಕ್ಷಿ. ಟೇಕ್ ಕೇರ್.